ಸಂಕೋಚ ಆಗ್ತದೆ, ಈ ವಯಸ್ಸಿನಲ್ಲಿ ಹುಟ್ಟಿದಬ್ಬ ಮಾಡಿಕೊಳ್ಬೇಕು ಅಂತ. ಅಭಿಮಾನಿಗಳು, ಸ್ನೇಹಿತರು, ಆತ್ಮೀಯರು ಕೇಳೋದಿಲ್ಲ ಹೇಳಿದ ಮಾತನ್ನು. ಮೊದಲಿಂದ ಆಚರಣೆ ಮಾಡ್ಕೊಬಂದ್ರಿಂದ ಮಾಡಲೇಬೇಕು ಅಂತಾರೆ. ನೀವು ಇಷ್ಟಪಟ್ಟಂಗೆ ಆಗಲಪ್ಪ ಅಂತ ನಾನು ಒಪ್ಕೊಂಡಿದ್ದೀನಿ. ಈಗ ಬೆಳಗ್ಗೆಯಿಂದ ಸ್ನೇಹಿತರು, ಆತ್ಮೀಯರು, ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳೆಲ್ಲ ಬಂದು ನಮ್ಗೆ ವಿಶ್ ಮಾಡಿದ್ದಾರೆ, ನನ್ನನ್ನು ಹಾರೈಸಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಭಗವಂತನ ನಿಮಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದ್ದೀನಿ. ಈ ರಾಜ್ಯದಲ್ಲಿ ಏನಾದರೂ ರೈತರ ಪರ ಅಥವಾ ಕಾರ್ಮಿಕರಿಗೆ, ರೈತರಿಗಾಗಲಿ ಒಳ್ಳೆಯದಾಗಬೇಕು ಅಂದರೆ ಕುಮಾರಣ್ಣ ಸಿ ಎಂ ಆಗಬೇಕಾಗ್ತದೆ. ಕುಮಾರಣ್ಣ ಸಿ ಎಂ ಅವರು ಖಂಡಿತವಾಗಿ ರಾಜ್ಯ ಜನಕ್ಕೆ ಒಳ್ಳೆಯದಾಗ್ತದೆ. ಯಾತಕ್ಕೆ ಇಷ್ಟೊಂದು ಕಂಡೀಷನ್ ಆಗಿ ಹೇಳ್ತೀನಿ ಅಂತಂದರೆ, ಈಗಾಗಲೇ 20 ದಿನ ಕೊಟ್ಟಿರೋದಂಥದ್ದು ಏನು ಕೊಟ್ಟಿದ್ದಾರೆ ಅದನ್ನು ಜನರ ಮುಂದೆ ಇಟ್ಟಿದ್ದಾರೆ. ಮುಂದೆ ಅವರೇನು ಮಾಡಬೇಕು ಅಂತ ಒಂದು ದೊಡ್ಡ ಆಲೋಚನೆ ಕೂಡ ಮಾಡಿಕೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಜನಕ್ಕೆ ಮುಂದೆ ಇಡ್ತಾರೆ, ಅವತ್ತು ಗೊತ್ತಾಗುತ್ತೆ. ಖಂಡಿತವಾಗಿ ಒಳ್ಳೆಯದಾಗಬೇಕು ಅಂತ ಕುಮಾರಣ್ಣ ಸಿ ಎಂ ಆಗಬೇಕು. ಈಗ ಮೊದಲೇ ಘೋಷಣೆ ಮಾಡಿದ್ರೆ ಅವರು ಕಾರ್ಯಕರ್ತರನ್ನ ಹೋಲಿಸ್ಕೊಳ್ಳುವಂಥದ್ದು, ಆ ಭಾಗದ ಸಮಸ್ಯೆ ಇರುವಂಥದ್ದು, ನಾ ಕೆಲಸ ಮಾಡೋಕ್ಕೆ ಈಸಿ ಆಗ್ತದೆ ಅಂದ್ಬಿಟ್ಟು ಕ್ಯಾಂಡಿಡೇಟ್ಗಳನ್ನ ಮಾಡಿದ್ದಾರೆ. ಮೊನ್ನೆ ಸಿ ಎಂ ಕೂಡ ಒಂದು ಮಾತು ಹೇಳಿದ್ದಾರೆ, ಇನ್ನೂ ಒಂದು ಸಲ ಅದನ್ನು ಆಟೋಶ ಮಾಡ್ತೀನಿ ಅಂತ ಕುಮಾರಣ್ಣ ಅವರು ಹೇಳಿದರು. ನಾನು ಖಂಡಿತವಾಗಿ ಮೊದಲು ಮಾಡ್ತಾ ಇದ್ದಾರೆ. ನಂತರಪ್ಪಾದ ನಲ್ಲೇಟು JDS ವಾರ್ಡ್ ಅಧ್ಯಕ್ಷ ಆಗಿ ನಮ್ಮ ನಲ್ಲೇಟು ಕಾರ್ಯಕರ್ತರ ಪರವಾಗಿ, ಮುಖಂಡ ಮಹಿಳಾ ಮುಖಂಡರ ಪರವಾಗಿ, ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಜಯರಾಮಣ್ಣವರು, 55ನೇ ನಿಮಿಷದ ಹುಟ್ಟುಹಬ್ಬ, ಹಾಗೆ ನಾಮನೆಕ್ಟು ಸದಸ್ಯರು BMP ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯವಾಗಿ ಕೊಟ್ಟಿರಲಿ, ಆರ್ಥಿಕವಾಗಿ ಕೊಡಲಿ, ಹಾಗೂ ಜನರ ಕ್ಷೇತ್ರ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ಅಂತ. ಎಲ್ಲರ ಮಹಿಳೆಯರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಜಯರಾಮಣ್ಣನಿಗೆ, ಸದಾ 100 ಕಾಲ ಸಂತೋಷದಿಂದ ಬಾಳಲಿ ಅಂತ ನಮ್ಮ ಹೆಣ್ಮಕ್ಳಿಂದ ತುಂಬ ಹೃದಯದಿಂದ ಹಾರಿಸ್ತಾ ಇದ್ದೀವಿ. ಅಷ್ಟಾಗಿ ಮಹಾಲಕ್ಷ್ಮಿ ಕ್ಷೇತ್ರದ ಜಯರಾಮಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾರೆ ಅಂತ ನಮಗೆ ಒಂದು ಇದೆ. ಅದರಿಂದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀವಿ. ಅದು ಇದ್ರ ಮೂಲಕ ಇನ್ನೂ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಹೆಚ್ಚೆಚ್ಚು ಕೆಲಸ ಮಾಡೋದ್ರಿಂದ ಅವ್ರು ಗುರ್ತಿಸ್ಕೊತಾ ಇದ್ದಾರೆ. ಇನ್ನೂ ಗುರ್ತಿಸ್ಕೊಬೇಕು, ಇನ್ನೂ ಬೆಳೆಯು ಇದು ಮಾಡ್ಕೊಬೇಕು ಅಂತ ನಾನು ಕೇಳ್ಕೊತೀನಿ. ಹೆಸರು ನಿರ್ಮಲ ಅಂದ್ಬಿಟ್ಟು, ನಂದಿನಿ ಲೇಔಟ್ ಇಲ್ಲ ನಾನು ಇರೋದು. ಹಾಗಂದರೆ ಇವತ್ತು ನಮ್ಮ ಕ್ಯಾಂಪು ಇದೆ, ಯಾಕೆಂದರೆ ಯಾವತ್ತು ಪ್ರತಿ ತಿಂಗಳು ಕ್ಯಾಂಪ್ ಇರುತ್ತೆ ಇಲ್ಲ ನಮ್ಮ ಗೋಪಾಲಣ್ಣ ಅವರು. ಅದೇ ರೀತಿ ಅದು ಒಳ್ಳೆ ಸಂದರ್ಭ, ಇವತ್ತೇ ನಮ್ಮ ಜಯರಾಮಣ್ಣ ಅವ್ರದ್ದು ಹುಟ್ಟಿದಬ್ಬ ಬಂದ್ಬಿಟ್ಟಿದೆ, ನಮ್ಗೆ ಇದ್ದಿದ್ದು ಖುಷಿ ಆಯಿತು. ಯಾಕಂದರೆ ಅದು ಒಂದು ನಾವು ಇಲ್ಲಿ ತಿಂಗಳ ಇಲ್ಲಿ ಬರೋದು ಒಂಥರ ನಮ್ಮನೆ ಫಂಕ್ಷನ್ ಏನಾರು ಆದರೆ ಬರ್ತೀವಲ್ವಾ, ಆ ರೀತಿ ಬರ್ತೀವಿ ನಾವಿಲ್ಲಿ. ಅದರಲ್ಲಿ ಇವತ್ತು ನಮ್ಮ ಜಯರಾಮಣ್ಣ ಅವರು ಹುಟ್ಟಿದಬ್ಬ ಆಗಿದ್ರೆ ಇದ್ದಿದ್ದು ಸಂತೋಷ ಆಯ್ತು ನಮಗೆ. ನಮ್ಗೆ ತುಂಬ ಏನೇ ಒಂದು ಫೋನ್ ಮಾಡಲಿ, ಮಾತಾಡ್ತಾರೆ ನಮ್ಮ ಹತ್ರ, ನಮ್ಮ ಕಷ್ಟ ಸುಖ ಏನು ಅದು ಭಾಗಿಯಾಗ್ತಾರೆ. ಅದರಿಂದ ಇವಾಗ ಯಾಕಂದರೆ ನಮ್ಮ MLA ಹೇಗಿದ್ದಾರೆ, ಇವಾಗ ಲೀಡರ್ ಹೇಗಿರ್ತಾರೆ, ಹಾಗೆ ಫಾಲೋವರ್ ಇರ್ತಾರಲ್ಲ, ಆ ರೀತಿ ನಮ್ಮ MLA ರೀತಿನೇ ನಾವು ಅವ್ರನ್ನ ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ಜಯರಾಮಣ್ಣವ್ರ ಹತ್ರನೂ ನಾವು ಕಷ್ಟ ಸುಖ ಹೇಳ್ಕೋಬೋದು. ಅವರು ನಮ್ಗೆ ಸ್ಪಂದಿಸ್ತಾರೆ. ಮತ್ತು ಅದೇ ರೀತಿ ಇವ್ರಿಗೆ ಇವಾಗ ಹುಟ್ಟಿದಬ್ಬದ 55 ವರ್ಷ ಅಂದ್ರಲ್ಲ, ನಾವು ಹಂಗೆ ಅನ್ಕೊಂಡಿಲ್ಲ 55 ವರ್ಷ ಆಗಿದೆ ಅಂತ ಅಂದ್ಕೊಳ್ಳೋಣ. ನಾವು ಅನ್ಕೊಳ್ಳಲ್ಲ. ಇದೇ ರೀತಿ ಪ್ರತಿ ವರ್ಷನೂ ಅಣ್ಣ ಹುಟ್ಟಿದಬ್ಬ ಮಾಡಿ ನಮ್ಮಂಥವ್ರನ್ನ ಬಂದು ಆಯ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಮನೆಯವ್ರ ಸಂತೋಷ ಕೊಟ್ಟು ಕಾಪಾಡಿ ಅಂತ ನಾವು ಕೇಳ್ಕೊಂಡು. ಶುಭಾಶಯ ನಮ್ಮ ಶುಭಾಶಯ, ಶುಭಾಶಯ ನಮ್ಮ ಶುಭಾಶಯ.